ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗ್ರಾಮದಲ್ಲಿರುವ ಕುಲಕರ್ಣಿ ಮನೆತನದಲ್ಲಿ ಸಂತಾನ ಇಲ್ಲದ ಕಾರಣ 1827ರಲ್ಲಿ ಶ್ರೀ ಕೃಷ್ಣೇಂದ್ರ ಗುರುಗಳು ಸಂಚಾರಕ್ಕೆ ಬಂದಾಗ ಕುಲಕರ್ಣಿ ಮನೆತನಕ್ಕೆ ಭೇಟಿ ನೀಡಿ ಇಲ್ಲಿ ರಕ್ತವರ್ಣದ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಎಂದು ಹೇಳಿ ಗಣಪತಿ ಸ್ವರೂಪ ಅಡಿಕೆ ಬೆಟ್ಟ ನೀಡಿ ಅನುಗ್ರಹಿಸಿದರು. ಅಂದಿನಿಂದ ಕುಲಕರ್ಣಿ ಮನೆತನ ವಂಶಾಭಿವೃದ್ಧಿಯಾಗಿ ಇಂದು 7 ತಲೆಮಾರುಗಳು ಗತಿಸಿದ್ದು, ಅಂದಿನಿಂದ ಇಂದಿನವರೆಗೆ ಸುಮಾರು 8 ಕುಲಕರ್ಣಿ ಕುಟುಂಬದವರು ರಕ್ತವರ್ಣದ ಗಣಪತಿ ಪ್ರತಿಷ್ಠಾಪನೆ ಮಾಡಿ ಪೂಜೆಗೈಯುತ್ತಿದ್ದಾರೆ. ಈ ಗಣಪತಿ ದರ್ಶನಕ್ಕೆ ಆಗಮಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ನೀಡುವ ಅಡಿಕೆ ಬೆಟ್ಟ ತೆಗೆದುಕೊಂಡು ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬುದು ಅಸಂಖ್ಯ ಭಕ್ತರ ನಂಬಿಕೆಯಾಗಿದೆ. ಗಣೇಶ ಚತುರ್ಥಿಯಂದು ಬೆಳಿಗ್ಗೆ ಪ್ರತಿಷ್ಠಾಪನೆಗೊಳ್ಳುವ ಗಣೇಶ 3 ದಿನಗಳ ಪೂಜೆ ನಂತರ ವಿಸರ್ಜನೆ ಮಾಡಲಾಗುತ್ತದೆ. ಸುಮಾರು ಚಬ್ಬಿಯಲ್ಲಿ 1827ನೇ ಇಸವಿಯೊಳಗೆ ಗಣಪತಿ ಉತ್ಸವ ಪ್ರಾರಂಭ ಆಯಿತು. ತಮ್ಮಪ್ಪ ರಾವ್ಜಿ ಕುಲಕರ್ಣಿ ಅಂತೇಳಿ ನಮ್ಮ ಮೂಲ ಪುರುಷರೇನಿದ್ರು ಅವ್ರು ಪ್ರಾರಂಭ ಮಾಡಿದರು. ಶ್ರೀ ಗುರು ಕೃಷ್ಣೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಉತ್ಸವ ಮಾಡ್ಕೋತ ಬಂದೀವಿ. ಈ ನಮ್ಮ ಕುಲಕರ್ಣಿ ಮಂಟನಕ್ಕೆ ಮೂಲತಃ ಸಂತಾನ ಇದ್ದಿದ್ದಿಲ್ಲ. ಕೃಷ್ಣೇಂದ್ರ ಗುರುಗಳು ಏನೋ ಹೊರೂರಿಗೆ ಬಂದಿದ್ದರು. ನಮ್ಮ ತಮ್ಮಪ್ಪ ರಾವ್ಜಿ ಕುಲಕರ್ಣಿ ಏನಿದ್ದರು ಅವರು ಇಲ್ಲೇ ನಮ್ಮ ಆತಿಥ್ಯ ಸ್ವೀಕರಿಸ್ಬೇಕಂತೇಳಿ ಕೇಳಿಕೊಂಡಾಗ ಇಲ್ಲಿ ಬಂದಾಗ ಸಂತಾನ ಇಲ್ಲ ಅಂತೇಳಿ ಗುರುತಾತು. ಅವರು ತನು ಮನದಿಂದ ಸೇವಾ ಅರ್ಪಣೆ ಮಾಡಿದಾಗ ನಿಮಗೆ ಸಂತಾನ ಇಲ್ಲ, ನಾನು ಆಶೀರ್ವಾದ ಮಾಡ್ತೀನಿ, ಕೆಂಪು ವರ್ಣದ ಗಣಪತಿ ಪ್ರತಿಷ್ಠಾಪನೆ ಮಾಡಿರಿ, ನಿಮ್ಮ ಗ್ರಾಮಕ್ಕಾಗಲಿ ಮತ್ತು ಸಕಲ ಸಾರ್ವಜನಿಕರಿಗೆ ಒಳ್ಳೆಯದಾಗ್ತದೆ ಅಂತ ಹೇಳಿದರು. ಆ ಪ್ರಕಾರ ಸತತವಾಗಿ ನಿರಂತರವಾಗಿ ಕೆಂಪು ವರ್ಣದ ಗಣಪತಿ ಪ್ರತಿಷ್ಠಾಪನೆ ಮಾಡಿ 3 ದಿವಸ ಉತ್ಸವ ಮಾಡ್ಕೋತ ಬಂದೀವಿ. ನಮಗಷ್ಟೇ ಅಲ್ಲ, ಭಾಳಷ್ಟು ಸಾರ್ವಜನಿಕರಿಗೆ ಅವರ ಆಶಯ ಏನಿದ್ದು ಎಲ್ಲ ಈಡೇರಾವು, ಅದು ಸಾಕಷ್ಟು ಜನ ಹಂಚ್ಕೊಂಡವ್ರು ನಮ್ಮ ಜೊತೆಗೆ, ಮತ್ತು ಎಲ್ಲ ಗ್ರಾಮಕ್ಕಾಯಿತು, ಎಲ್ಲರಿಗೂ ಒಳ್ಳೆಯದಾಗಿದೆ, ಇದು ಇನ್ನೂ ನಿರಂತರವಾಗಿ ನಡೀಲಿ ಅಂತೇಳಿ ನಾನು ಕೇಳ್ಕೊತೇನೆ. ತಮ್ಮ ಹೆಸರು? ಕಿರಣ ರಾಮಚಂದ್ರ ಕುಲಕರ್ಣಿ ಅಂತೇಳಿ. ನಮ್ಮ ತಂದೆಯವರು ಇದ್ದಾರೆ, ನಮ್ಮ ಮೂಲ ಪುರುಷರು ಅನಂತರಾವ್ ಕುಲಕರ್ಣಿ ಅಂತ. ಸರ್, ನಾವು ಹುಬ್ಬಳ್ಳಿಯವರು. ಸೊ ಈ ಚಬ್ಬಿ ಗಣಪತಿನ ನಾವು ಆಲ್ಮೋಸ್ಟ್ 5 ವರ್ಷದಿಂದ ಬರ್ತಾಯಿದ್ದೀವಿ. ಟೋಟಲಿ 8 ಗಣಪತಿ ಇದ್ದಾವೆ. ಸೊ ತುಂಬ ಒಳ್ಳೆಯ ದೇವತೆಗಳಿಲ್ಲಿ, ಆ್ಯಕ್ಚುಲಿ ತುಂಬ ಜನ ಬರ್ತಾರೆ. ನಾವು ಹುಬ್ಬಳ್ಳಿಯಿಂದ ಬರ್ತಾಯಿದ್ದೀವಿ, ಲೋಕಲ್ ಹುಬ್ಬಳ್ಳಿಯವರು. ಸೊ ಇಲ್ಲಿ ಬಂದಾಗಿಂದ ವರ್ಷ ಏನು ಅಂದ್ಕೊಳ್ತೀವಿ ಆಗ್ತಾಯಿದೆ. ತುಂಬ ಶಕ್ತಿ ದೇವತೆ, ಹಾಗೂ ಇದು ಇಲ್ಲಿ ಪೂಜೆ, ಇಲ್ಲಿ ಅಲಂಕಾರ, ಇಲ್ಲಿ ದೇವರು. ಸೊ ಡಿಫ್ರೆಂಟ್ ಆಗಿದೆ, ಒಳ್ಳೆಯ ಅನುಭವ. ಸೊ ಎಲ್ಲರೂ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಪ್ರತಿ ವರ್ಷ ದೇವರು ಒಳ್ಳೆ ಮಾಡಲಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದಂಥ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗ್ರಾಮವು ಗಣಪತಿಗೆ ಬಹಳಷ್ಟು ಹೆಸರುವಾಸಿಯಾದಂಥ ಕ್ಷೇತ್ರ. ಈ ಕ್ಷೇತ್ರ ಧಾರ್ಮಿಕ ಐತಿಹಾಸಿಕ ಹಿನ್ನೆಲೆಯುಳ್ಳದ್ದಾಗಿದ್ದು 1827ರಲ್ಲಿ ಶ್ರೀ ಕೃಷ್ಣೇಂದ್ರ ಗುರುಗಳಿಂದ ಈ ಊರಿನಲ್ಲಿ ಈ ಕುಲಕರ್ಣಿ ಶಾನುಭೋಗರ ಮಂತ್ರದಲ್ಲಿ ಸಂತಾನವಿಲ್ಲದ ಕಾರಣ ಗುರುಗಳು ಈ ಸಂಚಾರ ನಿಮಿತ್ತವಾಗಿ ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಒಂದು ರಕ್ತವರ್ಣದ ಒಂದು ಗಣಪತಿಯನ್ನು ಸ್ಥಾಪಿಸಿ ನೀವು ಪ್ರತಿ ವರ್ಷ ಇಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಅವತ್ತು ಅಡಿಕೆ ಬೆಟ್ಟವನ್ನು ಕೊಟ್ಟು ಅನುಗ್ರಹಿಸಿ ಹೋದ ಮೇಲೆ ಈ ಒಂದು ಶಾನುಭೋಗರ ಕುಟುಂಬ ಹಾಗೂ ಕುಲಕರ್ಣಿ ಮನೆತನ ಒಂದು ವಂಶಾಭಿವೃದ್ಧಿಯಾಗಿ ಇವತ್ತಿಗೆ ಸುಮಾರು 7 ತಲೆಮಾರುಗಳಿಂದ ಗಣಪತಿಯನ್ನು ಪೂಜಿಸಿ ಆರಾಧಿಸುತ್ತಾ ಬರುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ನಾಡಿನಾದ್ಯಂತ ಅಷ್ಟೇ ಅಲ್ಲ, ದೇಶಾದ್ಯಂತ ನಾನಾ ಕಡೆಗಳಿಂದ ಈ ಒಂದು ಭಾದ್ರಪದ ಶುಕ್ಲ ಚೌತಿಯ ದಿವಸ ಇಲ್ಲಿ ಗಣೇಶನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆದಾಗಿಂದ ವಿಸರ್ಜನೆ ಆಗುವವರೆಗೂ ಲಕ್ಷೋಪಲಕ್ಷಗಟ್ಟಲೆ ಜನಗಳು ಬಂದು ಇವತ್ತು ಒಂದು ಗಣಪತಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಅಂಥ ಒಂದು ಸುಸಂದರ್ಭದಲ್ಲಿ ಪ್ರತಿ ವರ್ಷವೂ ಇಲ್ಲಿ ಅಸಂಖ್ಯ ಭಕ್ತರು ಬಂದು ಎಲ್ಲ ತಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಂಕಲ್ಪಿಸಿ ಆ ಗಣಪತಿಯ ಮೂರ್ತಿಯ ಒಂದು ಮುಂದೆ ಪ್ರಾರ್ಥನೆ ಮಾಡಿಕೊಂಡಾಗ ಇಲ್ಲಿ ಏನು ಒಂದು ಅಡಿಕೆ ಬೆಟ್ಟ ಕೊಡ್ತಾರೆ ಅದೇ ಇವತ್ತು ಗಣಪತಿ ಸ್ವರೂಪರಾಗಿ ಅವರ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀತಾ ಬರ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಒಂದು ಉತ್ತಮ ಪ್ರಗತಿಯನ್ನು ಹೊಂದಿದೆ. ಈ ಒಂದು ಸಂದರ್ಭದಲ್ಲಿ ಕಳೆದ 2 ವರ್ಷಗಳಿಂದ ಇಡೀ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ಕಾಡ್ತಾ ಇರತಕ್ಕಂತಹ ಒಂದು ಕರೋನಾ ಮಹಾಮಾರಿಯ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಜಾಗೃತಿಯೊಂದಿಗೆ ಈ ಒಂದು ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆದಾಗ್ಯೂ ಕೂಡ ಭಕ್ತರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಅಂತಹದರಲ್ಲೂ ಕೂಡ ಕೆಲವು ಒಂದು ಸರ್ಕಾರದ ಅನುಮತಿಯ ಮೇರೆಗೆ ಕೆಲವು ಆಯ್ದ ಭಕ್ತರಿಗೆ ಮಾತ್ರ ಅವಕಾಶ ಕೊಟ್ಟು ಬಹಳಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ತಗೊಳ್ತಾ ಇದ್ದಾರೆ. ಆದ್ದರಿಂದ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದೇನು ಅಂತಂದರೆ ಎಲ್ಲರೂ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಹಾಕ್ಕೊಂಡು ಈ ಕರೋನಾವನ್ನು ನಿಯಮವನ್ನು ಸರಿಯಾಗಿ ಪಾಲಿಸಿದ್ದೆ ಆದಲ್ಲಿ ಆ ಕರೋನಾವನ್ನು ಹಿಮ್ಮೆಟ್ಟಿಸಬಹುದಾಗಿದೆ. ಅದಕ್ಕೆ ಗಣಪತಿಯ ಆಶೀರ್ವಾದವು ಕೂಡ ನಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತಾ
ಆದಷ್ಟು ನಾವೆಲ್ಲ ಸುರಕ್ಷಿತವಾಗಿರೋಣ. ಆ ಮಹಾಗಣಪತಿಯ ಒಂದು ಆಶೀರ್ವಾದ ನಮಗೆ ನಿಮಗೆಲ್ಲರೂ ನಿರಂತರವಾಗಿರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಶ್ರೀ ನಟೇಶ್ ದೀಕ್ಷಿತರು ಅಂತ ಹೇಳಿ ನಾನು ಕೂಡ ಈ ಒಂದು ಗಣಪತಿಯ ಒಂದು ದರ್ಶನಕ್ಕಾಗಿ ಒಂದು ಗುರುಪೀಠದಿಂದ ಚಿದಂಬರೇಶ್ವರ ಸಂಸ್ಥಾನದಿಂದ ಇಲ್ಲಿಗೆ ನಾನು ಒಬ್ಬ ಭಕ್ತನಾಗಿ ಬಂದು ಇಲ್ಲಿ ಒಂದು ದರ್ಶನವನ್ನು ಪಡಿತಾ ಇದ್ದೆ.